ಹಾಯ್ ಎವ್ರಿವನ್, ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಅನ್ನ ಭಾಗ್ಯ ಯೋಜನೆ ಸಾಕಷ್ಟು ಜನಕ್ಕೆ ಅಮೌಂಟ್ ಬಂದಿಲ್ಲ, ಇದಕ್ಕೆ ಮೇಜರ್ ಕಾರಣ ಏನು ಅಂತ ಕೇಳ್ತಾ ಇದ್ದೀರಾ. ಫೈನಲಿ ಒಂದು ನ್ಯೂಸ್ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದು 29 ಲಕ್ಷ ಕುಟುಂಬಗಳಿಗೆ ಇನ್ನೂ ಕೂಡ ಬಂದಿಲ್ಲ. ಇದು ದೋಷಪೂರ್ಣ ಮಾಹಿತಿ, ತಾಂತ್ರಿಕ ಸಮಸ್ಯೆಯಿಂದಲೇ ಈ ರೀತಿ ಆಗಿದೆ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ಆಯುಕ್ತರು ತಾಂತ್ರಿಕ ಕಾರಣಕ್ಕೆ ಮಾತ್ರ 29 ಲಕ್ಷ ಕುಟುಂಬಗಳಿಗೆ DBT ಸ್ಟಾಪ್ ಆಗಿದೆ. ಈ ಸವಲತ್ತಿನಿಂದ ವಂಚಿತರಾಗಿರುವ ಫಲಾನುಭವಿಗಳಿಗೆ ಪಡಿತರ ಚೀಟಿಯಲ್ಲಿ ತಿದ್ದುಪಡಿಸಿ ಅರ್ಜಿ ಸಲ್ಲಿಸಿದರೆ ಸರಿಪಡಿಸಿ ಸವಲತ್ತು ಕಲ್ಪಿಸುತ್ತೇವೆ. ಮೀನ್ಸ್ ತಾಂತ್ರಿಕ ಸಮಸ್ಯೆಯಿಂದ ಈ ರೀತಿ ಆಗಿದೆ. ಇನ್ ಕೇಸ್ ಯಾರಿಗೆ ಈ ರೀತಿ ಆಗಿದೆ, ಅವರು ತಮ್ಮ ರೇಷನ್ ಕಾರ್ಡ್ ಅನ್ನು ಎಡಿಟ್ ಮಾಡಿ ಅಪ್ಡೇಟ್ ಮಾಡಿದ್ರೆ ಅವರಿಗೆ ನಾವು ಸವಲತ್ತನ್ನು ಕೂಡ ತಲುಪಿಸ್ತೀವಿ ಅಂತ ಹೇಳಿ ಒಂದು ಹೇಳಿದ್ದಾರೆ. ಗ್ಯಾಪ್ ನಡ್ಕೊಳ್ಳಿ, ಯಾರಿಗೇನು ಕೂಡ ಬಂದಿಲ್ಲ ಅನ್ನ ಬಗ್ಗೆ ಇರೋದನ್ನ ನೋಡಿ. ರೇಷನ್ ಕಾರ್ಡ್ ಕಾನ್ಫ್ಲಿಕ್ಟ್ ಏನಾದರೂ ಮಿಸ್ಟೇಕ್ ಇರುತ್ತೆ, ಅದಕ್ಕೆ ಈ ರೀತಿ ಆಗಿರುತ್ತೆ. ಪಡಿತರ ಕೇಸ್ DBT ಅಂತ ಇದೆ. ಸತತ 3 ತಿಂಗಳ ಪಡಿತರ ಪಡೆದ ಸುಮಾರು 5.40 ಲಕ್ಷ ಕುಟುಂಬಗಳಿಗೆ ಗರಿಷ್ಠ ಕುಟುಂಬ ಸದಸ್ಯರ ಮಿತಿ ದಾಟಿದ 3.50 ಲಕ್ಷ ಕುಟುಂಬಗಳಿಗೆ DBT ಮೂಲಕ ಹಣ ವರ್ಗಾಯಿಸಿಲ್ಲ, ಹಣ ತಡೆದಿದ್ದಾರೆ ಸರ್ಕಾರ ಅಂತ ಹೇಳಿದ್ದಾರೆ. ಈ ಸರ್ಕಾರದ ನಿರ್ಧಾರ ಸಾಕಷ್ಟು ಟೀಕೆಗೆ ಕುಳಿತಾಗಿದೆ. ಇಲ್ಲಿ ಮಾಹಿತಿ ದೋಷಪೂರಿತ ಅಂತ ಹೇಳಿದ್ದಾರೆ. ಇಲ್ಲಿ ಸಾಕಷ್ಟು ನ್ಯಾಷನಲ್ ಪೇಮೆಂಟ್ NCPI ಮ್ಯಾಪಿಂಗ್ ಮೂಲಕ ಆಗಿರುತ್ತೆ. ಸುಮಾರು 21 ಲಕ್ಷ ಕುಟುಂಬಗಳಿಗೆ ಇದು ಸಮಸ್ಯೆ ಆಗಿದೆ. ಬ್ಯಾಂಕ್ಗೆ ಆಧಾರ್ ಜೋಡಣೆ ಆಗಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನೀವು ಒಂದು ಕ್ಲಾರಿಫೈನ ಮಾಡಿ, ಬ್ಯಾಂಕ್ಗೆ ಆಧಾರ್ ಲಿಂಕ್ ಆಗಿದೆಯಾ, ಏನು ಯಾವ ರೀತಿ ಸಮಸ್ಯೆ ಆಗಿದೆ, ಯಾಕೆ ಬಂದಿಲ್ಲ ಅಂತ. ಇಲ್ಲಿ ಒಂದು ಈ ರೀತಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ. ಫಾರ್ ಮೋರ್ ಅಪ್ಡೇಟ್ಸ್ ಫಾಲೋ, ಸಬ್ಸ್ಕ್ರೈಬ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಲ್ಲಿ.